ಅಭಿನಯ ಶಾರದೆ ನಟಿ ಜಯಂತಿ ಕನ್ನಡ ಚಿತ್ರರಂಗ ಕಂಡ ಮುತ್ತಿನಂತಹ ಅಪರೂಪದ ನಟಿ ಅವರು ನಟನೆಯಲ್ಲಿ ಮಾತ್ರ ಶಾರದೆಯಾಗಿರಲಿಲ್ಲ ವಂತಿಕೆಯಲ್ಲೂ ಕೂಡ ಸಾವಿರದ ಒಂಬೈನೂರ ನಲವತ್ತೈದು ಜನವರಿ ಆರರಂದು ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿದ ಜಯಂತಿಯವರ ಹುಟ್ಟು ಹೆಸರು ಕಮಲಾಕುಮಾರಿ ಕಷ್ಟ ಅನ್ನೋದು ಚಿಕ್ಕಂದಿನಿಂದಲೇ ಎದುರಿಸಿದ್ರು ಜಯಂತಿಯವರು ಕಾರಣ ಅವರು ಚಿಕ್ಕವರಿದ್ದಾಗಲಿ ತಂದೆ ತಾಯಿ ಬೇರ್ಬಿಟ್ರು ನಂತರ ನೃತ್ಯದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ ಈ ನಟಿ ಸಿನಿಮಾದಲ್ಲಿ ಅವಕಾಶ ಪಡೆದು ಅಭಿನಯ ಶಾರದಿಯಾಗಿ ಬೆಳೆದರು ಒಂದು ದಿನ ಶೂಟಿಂಗ್ನಲ್ಲಿ ಒಬ್ಬ ತೆಲುಗು ನಟ ಜಯಂತಿಯವರಿಗೆ ಹೊಡೆದೇ ಬಿಟ್ರು ಆಗ ಇವರು ಮಾಡಿದ್ದೀನಿ ಗೊತ್ತಾ ಕನ್ನಡ ತೆಲುಗು ತಮಿಳು ಹೀಗೆ ಹಲವಾರು ಭಾಷೆಗಳಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ನಟಿ ಜಯಂತಿ ಒಂದು ತೆಲುಗು ಚಿತ್ರದಲ್ಲೂ ನಟಿಸ್ತಿದ್ರು ಆದರೆ ಆ ಆತಿನ ಶೂಟಿಂಗ್ನಲ್ಲಿ ಒಂದು ಚಿಕ್ಕ ವಿಷಯಕ್ಕೆ ಒಬ್ಬ ತೆಲುಗುವಿನ ಖ್ಯಾತ ನಟ ಜಯಂತಿಯವರ ಕೆನ್ನೆಗೆ ಹೊಡೆದೇ ಬಿಟ್ರು ಆದರೆ ಆಗ ನಟಿ ಜಯಂತಿಯವರು ಮಾಡಿದ್ದೇನೆ ಗೊತ್ತಾ ಮಾತೃ ಹೃದಯದ ನಟಿ ಜಯಂತಿ ಪಾಪ ಎಲ್ಲೋ ಕೆಲಸದ ಒತ್ತಡದಲ್ಲಿ ನನಗೆ ಹೊಡೆದಿದ್ದಾನೆ ಅವು ನನಗಿಂತ ಚಿಕ್ಕವನು ಅಂತ ಆತನನ್ನ ಕ್ಷಮಿಸಿಬಿಟ್ರು ಈ ರೀತಿ ಯಾವುದೇ ನಟಿಗೂ ಆಗಿದ್ದು ದೊಡ್ಡ ಗಲಾಟೆಯೇ ನಡೆದು ಹೋಗ್ತಿತ್ತು ಆದ್ರೆ ನಟಿ ಜಯಂತಿ ಅವರು ಹಾಗೆ ಮಾಡಲೇ ಇಲ್ಲ ಆ ನಟನನ್ನ ಕ್ಷಮಿಸಿ ಶೂಟಿಂಗ್ ಸರಾಗುವಾಗಿ ನಡೆಯುವಂತೆ ಮಾಡಿದ್ರು ಈ ಒಂದು ಘಟನೆ ಸಾಕು ನಟಿ ಜಯಂತಿಯವರು ಎಷ್ಟು ವಿಶಾಲವಾದ ಹೃದಯ ಹೊಂದಿದ್ರು ಅಂತ ಹೇಳೋದಕ್ಕೆ ಚಿಕ್ಕಂದಿನಲ್ಲಿ ತಮ್ಮ ಸಿನಿ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ ಎದುರಿಸಿ ಮುಂದೆ ಸಾಗಿದ ಜಯಂತಿಯವರು ಅಪರೂಪದ ನಟಿ ಜಯಂತಿ ಅವರು ತಮ್ಮ ಸಿನಿಮಾಗಳ ಮೂಲಕ ರಸಿಕರ ಹೃದಯದಲ್ಲಿ ಯಾವಾಗ್ಲೂ ನೆಲೆಸಿರ್ತಾರೆ ನಟಿ ಜಯಂತಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆಶಿಸೋಣ